அம்மா சந்தோஷ் அம்மா சந்தோஷ் அம்மா சந்தோஷ் ಏನಾಗೋಯ್ತೋ ನಿನ್ ಜೀವನ ನಾವು ಯಾರು ಮೋಸ ಮಾಡಿದ್ವಿ ಅಂತ ದೇವ್ರು ನಮಗೆ ಈ ಶಿಕ್ಷೆ ಕೊಟ್ಟ ದೇವ್ರು ಈ ಶಿಕ್ಷೆ ಕೊಡ್ಲಿಲ್ಲಮ್ಮ ಸುಮ್ಮನೆ ಅವನ್ಯಾಕೆ ಬೈತೀಯ ನಿನ್ನ ಈ ಸ್ಥಿತಿಗೆ ತಂದ ಪಾಪಿಗಳ ವಂಶ ನಾಶವಾಗ್ಲಿ ನೀನ್ ಹಾಗಂದ್ರೆ ಎಲ್ಲ ಸರಿ ಹೋಗ್ಬಿಡ್ತಾನಮ್ಮ ಸಮಾಧಾನ ಮಾಡ್ಕೊ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ದೇವ್ರ ಶಾಪದಿಂದ ಬೇಕಾದ್ರೆ ತಪ್ಪಿಸ್ಕೊಳ್ಬಹುದು ಆದ್ರೆ ಹೆತ್ತು ಕರಿನ ಶಾಪ ಯಾರನ್ನ ಉಳಿಸಲ್ಲ ಈಗ ಇಡೀ ಜೀವನನೇ ದುಃಖದಲ್ಲಿ ಕಳಿಬೇಕು ನನಗೆ ನನಗಿನ್ಯಾರೋ ದಿಕ್ಕು ಇಲ್ಲಮ್ಮ ಇನ್ನು ಕೆಲವೇ ವರ್ಷನೇ ಆಮೇಲೆ ಬಂದು ನಿನ್ನ ಸುಖವಾಗಿ ಇಟ್ಕೊಡ್ತೀನಿ ಅಷ್ಟೊತ್ತಿಗೆ ನಾನು ಸತ್ತಿರ್ತೀನಿ ಹೋಗ್ ನೀನು ಬಂದು ಕೊಳ್ಳಿ ಇಡು ಅಮ್ಮ ಅಮ್ಮ ಯಾಕಮ್ಮ ಏನನ್ನೋ ಮಾತಾಡ್ತಿದ್ಯಾ ಹಾಗೆಲ್ಲ ಮಾತಾಡ್ಬಾರ್ದಮ್ಮ ಏನು ಮಾತಾಡ್ಬಾರ್ದು ಏನೋ ಎಲ್ಲ ನನ್ನ ಹಣೆ ಬರ ಓ ಟೈಮ್ ಆಯ್ತು ಬಾಪಾ ಬಾಪಾ ಸ್ವಲ್ಪ ಇರಪ್ಪ ಊಟ ತಂದಿದ್ದೀನಿ ಕೊಟ್ಬಿಟ್ಟು ಹೊರಟೋಗ್ತೀನಿ ಎಲ್ಲ ನೋಡಿ ಕರ್ಕೊಂಡು ಹೋಗಿ ಬಿಡಮ್ಮ ಅಯ್ಯೋ ಬಾಬಾ ಕೈ ತುತ್ತು ತಿಂದೆ ಅವನು ಊಟ ಮಾಡಲ್ಲ ಬಾರೆ ಸಂತೋಷ ಬಿಡಮ್ಮ